ಹಾಯ್ ನಮಸ್ಕಾರ ವೀಕ್ಷಕರೇ, ನೀವೆಲ್ಲೋ ನಾವಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಹವಿನ್ಯೂ ರೋಡ್ನ ಕುಂಬಾರಪೇಟೆಯಲ್ಲಿರುವಂಥ ಸೀತಾ ಫ್ಯಾಷನ್ ಇಮಿಟೇಷನ್ ಜ್ಯುವೆಲ್ರಿ ಹತ್ರ ಇದ್ದೀವಿ. ಸೊ ಇಲ್ಲಿ ಈ ಜ್ಯುವೆಲ್ರಿ ಫ್ಯಾಷನ್ನ ಒಂದು ವಿಶೇಷತೆ ಏನು, ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳೋಣ, ಬನ್ನಿ. ಹಾಯ್ ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇವೆ ಸರ್. ತಮ್ಮ ಹೆಸರು? ಮಹೇಶ್. ಸರ್, ಎಷ್ಟು ವರ್ಷದಿಂದ ಈ ಜ್ಯುವೆಲ್ರಿ ಶಾಪ್ನ ನಡೆಸ್ತಾ ಇದ್ದೀರಾ? ನಾವು 17 ವರ್ಷದಿಂದ ನಾವು ಇಲ್ಲಿ ಬಂದಿರೋದು. ಮುಂಚೆ ನಮ್ಮ ಅಪ್ಪಾಜಿಯವ್ರು ನಡೆಸ್ತಾ ಇದ್ರು, ಅದಕ್ಕೆ ಮುಂಚೆ ನಮ್ಮ ತಾತಾವ್ರು ನಡೆಸ್ತಾ ಇದ್ರು. ಮೂರು ತಲೆಮಾರುಗಳಿಂದ ಬರ್ತಾ ಇದೆ. ಹೌದು ಹೌದು ಹೌದು, ನಮ್ಮದು ಇದು ಹೋಲ್ಸೇಲ್ ಅಂಗಡಿ ಇದು. ನಮ್ಮದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ನಾವು ಡೀಲ್ ಮಾಡ್ತೀವಿ ಸರ್. ಈಗ ಇಮಿಟೇಷನ್ ಜ್ಯುವೆಲ್ರಿ ಇದೆಯಲ್ಲ, ಇದನ್ನು ನಡ್ಕೊಂಬರ್ತಾ ಇದೆ. ಇಮಿಟೇಷನ್ ಜ್ಯುವೆಲ್ರಿಗೂ ಮತ್ತು ಗೋಲ್ಡ್ ಜ್ಯುವೆಲ್ರಿಗೂ ಏನು ವ್ಯತ್ಯಾಸ, ಹೇಗೆ ಬಿಸ್ನೆಸ್ ನಡೀತಿದೆ? ಗೋಲ್ಡ್ ಜ್ಯುವೆಲ್ರಿ ಯಾವತ್ತೂ ಗೋಲ್ಡೇ. ಇಮಿಟೇಷನ್ ಜ್ಯುವೆಲ್ರಿ ಅನ್ನೋದು ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ಕಪ್ಪಾಗೋದು ಅದೆಲ್ಲ ಇರುತ್ತೆ. ಏನಕ್ಕೆ ಇಮಿಟೇಷನ್ ಜ್ಯುವೆಲ್ರಿ ಅಂತ ಕೇಳ್ತೀರಾ? ಟ್ರಾವೆಲಿಂಗ್ ಪರ್ಪಸ್ ಆಗಲಿ, ಮತ್ತು ಇನ್ನೊಂದು ಎಲ್ಲರೂ ಎಲ್ಲ ಚಿನ್ನದಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ, ಆವಾಗ ನಮ್ಮ ಹತ್ರ ತೊಗೊಂಡು ಅವರ ಇನಿಷಿಯಲಿ ಹಾಕ್ಕೊಂಡು ಆಮೇಲೆ ದುಡ್ಡು ಸೇರಿದಾಗ ಅದನ್ನೇ ಡಿಸೈನ್ ತೋರಿಸಿ ಗೋಲ್ಡಲ್ಲಿ ಮಾಡ್ಕೊತಾನೆ. ಹಾಂ, ಸೊ ಅದರಿಂದ ಇಮಿಟೇಷನ್ ಜ್ಯುವೆಲ್ರಿ ಇದಾಗಿದೆ. ಇವಾಗ ಇಮಿಟೇಷನ್ ಜ್ಯುವೆಲ್ರಿ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಕಳ್ಳತನ ಭಯ ಅದು ಇದು ಇರೋದರಿಂದ ನಮ್ಮ ಇಮಿಟೇಷನ್ ಜ್ಯುವೆಲ್ರಿಗೆ ಜಾಸ್ತಿ ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ತೊಗೋತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಡಿಸೈನ್ಸ್ ಕೂಡ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ. ಇವಾಗ ಹೆಂಗಾಗಿದೆಪ್ಪ ಅಂದರೆ, ನಮ್ಮಲ್ಲಿ ಡಿಸೈನ್ಸ್ ತೊಗೊಂಡೋಗಿ ಚಿನ್ನದ್ರಲ್ಲಿ ಮಾಡಿಸ್ತಾ ಇದ್ದಾರೆ. ಆ ಲೆವೆಲ್ಲಾಗಿ ಇಂಪ್ರೂವ್ ಆಗಿದೆ ನಮ್ಮ ಇಮಿಟೇಷನ್ ಜ್ಯುವೆಲ್ರಿ. ಸೊ ಹೆಚ್ಚಾಗಿ ಈಗ ಮಾರ್ಕೆಟಿಂಗಲ್ಲಿ ಚೆನ್ನಾಗಿದೆ. ಈಗ ಇಮಿಟೇಷನ್ ಜ್ಯುವೆಲ್ರಿ ಮಾರ್ಕೆಟ್ ಚೆನ್ನಾಗಿದೆ, ಡಿಸೈನ್ಸೂ ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ. ನೀವು ನೆನೆಸ್ಕೊಳ್ಳಿ, ಅದು ನಾವು ಕೊಡ್ತೀವಿ. ಹಂಗೆ ಡಿಸೈನ್ಸ್ ನೋಡ್ಬೋದು ಸರ್? ಖಂಡಿತ. ಏನು ನೋಡ್ತೀರಾ ಹೇಳಿ? ಬ್ಯಾಂಗಲ್ಸ್ ನೋಡ್ತೀರಾ? ಸರಿ ನೋಡ್ತೀರಾ? ಹಾಂ ನೋಡಿ, ಇದು ಎಲ್ಲ ಅಮೇರಿಕನ್ ಡೈಮಂಡ್ ಸ್ಟೋನಲ್ಲಿ ಮಾಡಿರೋ ಅಂಥ ಹಾರ, ಅದು ನೆಕ್ಲೆಸ್ಸು. ಇದು ಇವಾಗ ಟ್ರೆಂಡಲ್ಲಿರೋ ಅಂಥ ಮ್ಯಾಟ್ ಗೋಲ್ಡ್. ಬೇರೆ ಏನಾದರೂ ಸರ್ ಇನ್ನು ವಿಶೇಷವಾಗಿರುವಂಥದ್ದು? ಇದು ಬಾಹುಬಲಿಯಲ್ಲಿ ಶಿವಗಾಮಿ ದೇವಿ ಹಾಕಿರೋ ಅಂಥ ಹಾರ ಇದು ಬರುತ್ತೆ ನೋಡಿ, ಬಾಹುಬಲಿ ಡಿಸೈನಲ್ಲಿ ಪದಕ. ಇದೂ ಅಮೇರಿಕನ್ ಡೈಮಂಡಲ್ಲಿ ಹೊಸ ಡಿಸೈನು. ಇದೆಲ್ಲ ತುಂಬ ಲೇಟೆಸ್ಟ್ ಡಿಸೈನ್ಸಲ್ಲಿ ಬಂದಿರೋ ಅಂಥ ಹೊಸ ಐಟಮ್ ಇದೆಲ್ಲ ಸರ್. ಇಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀರಲ್ಲ, ಜಾಸ್ತಿ ದುಬಾರಿ ಅನಿಸುತ್ತೆ ಸರ್. ಜನಸಾಮಾನ್ಯರಿಗೆ ಹೆಂಗೆ ಸಿಗುತ್ತೆ ಸರ್ ಇದೆಲ್ಲ ಹೆಚ್ಚು ಅನ್ಕೊತೀನಿ? ಕರೆಕ್ಟು. ನೀವು ಇದು ನೀವು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಬಡವರ ಬಂಗಾರ. ನಿಮಗೆಲ್ಲ ಇದು 1,500 2,000 ಆ ರೇಂಜ್ ಬರುತ್ತೆ. ನಿಮಗೆ ಇದೆಷ್ಟು ಅಂದ್ಕೊಂಡ್ರಿ? ಇದೆಲ್ಲ ಬರುತ್ತೆ 350-400 ರೂಪಾಯಿಗೆ. ಈ ಮುತ್ತಿನ ಹಾರ ಬರುತ್ತೆ 100 ರೂಪಾಯಿಂದ ಇದೆ ನಮ್ಮ ಹತ್ರ ವೆರೈಟೀಸು. ಇದೇ ಚಿನ್ನದ್ರಲ್ಲಿ ಮಾಡಿಸಿದ್ರೆ ತುಂಬ ಹೆಚ್ಚಾಗತ್ತೆ, ಅದಕ್ಕೆ ಇದನ್ನು ಬಡವರ ಬಂಗಾರ ಅಂತ ಹೇಳಿ ಹೇಳ್ತಾರೆ. ನಿಮಗೆ ವೆರಿ ಎಕನಾಮಿಕಲಲ್ಲಿ ವೆರಿ ಬೆಸ್ಟ್ ಐಟಮ್ ಕೊಡ್ತೀವಿ ಸರ್. ಈಗ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀರಿ, ಈಗ ಬೇರೆ ಏನಾದರೂ ಕಲೆಕ್ಷನ್ಸ್ ಇದೆಯಾ ಸರ್? ಹೌದು, ಇದು ಮದುವೆ ಸೆಟ್ ಇದೆ ನೋಡಿ. ಇದೆಲ್ಲ ಟೋಟಲಿ ಬ್ರೈಡಲ್ ಸೆಟ್ ಅಂತಾರೆ ಇದಕ್ಕೆ ನೋಡಿ. ಬೈತಲೆ ಒಟ್ಟು, ನೆಕ್ಲೆಸ್ಸು, ಹಾರ, ಬಾಲೆ ಹ್ಯಾಂಗಿಂಗ್ ಮಾಟಿ, ಜಡೆಬಿಳೆ, ಡಾಬು, ವಂಕಿ, ಇದೆಲ್ಲ ಫುಲ್ ಸೆಟ್ ಬರುತ್ತೆ. ಇದು ಹೊಸ ಕಲೆಕ್ಷನ್, ಇದು ಪಿಕಾಕ್ ಡಿಸೈನ್ದು. ಇದು ಬಂದು ನಿಮ್ಗೆ 4,500-5,000 ರೂಪಾಯಿ ರೇಂಜ್ ಬರುತ್ತೆ. ಕಡಿಮೆ ನಿಮಗೆ 1,000 ರೂಪಾಯಿಂದನೂ ಇದೆ ವೆರೈಟೀಸು. ಆ ಮುತ್ತಿನ ಬರುತ್ತೆ, ರೆಗ್ಯುಲರ್ ಐಟಮ್ಸ್ ಎಲ್ಲ ಬರುತ್ತೆ. ಇದಲ್ಲದೆ ಇನ್ನೂ ಸ್ಪೆಷಲ್ ಅಂದರೆ ನೋಡಿ, ದೇವಸ್ಥಾನದಲ್ಲಿ ಯೂಸ್ ಮಾಡೋ ಅಂಥ ಹಾರಗಳು. ಇದು ಚೈನಲ್ಲಿ ಬಂದಿರೋದು ಹೊಸ ಟೈಪು. ಇದಲ್ಲದೆ ಫುಲ್ ಸ್ಟೋನ್ ಬರೋದು, ಸ್ಟೆಪ್ಪಲ್ಲಿರೋದು, ವೆರೈಟೀಸ್ ತುಂಬ ಬರುತ್ತೆ. ಈ ಸೀಸನ್ ಸ್ಪೆಷಲ್ಲು ಇದು. ದೇವಸ್ಥಾನ ಅಂದರೆ ಅದು ಹೇಗೆ? ಅದು ವಿಗ್ರಹ, ದೇವಸ್ಥಾನ ವಿಗ್ರಹ ಇರುತ್ತಲ್ವ, ಅಂದರೆ ಮೂಲ ದೇವತೆ ವಿಗ್ರಹ ಇರುತ್ತಲ್ಲ, ಅಲ್ಲಿ ಅಲಂಕಾರಕ್ಕೆ ಇದು ಯೂಸ್ ಮಾಡ್ತಾರೆ. ಚಿನ್ನದ್ದು ಪ್ರತಿ ಸರಿ ಚೇಂಜ್ ಮಾಡಬೇಕು ಅಂದರೆ ಬಜೆಟ್ ಜಾಸ್ತಿ ಆಗುತ್ತಲ್ವ, ಕಳ್ಳರ ಕಾಟ ಇರುತ್ತೆ. ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಮಾನ್ಯ ಪ್ರಜೆಗೆ ಹರಕೆ ಹೊತ್ಕೊಂಡಿರ್ತಾರೆ, ಅವ್ರ ಬಜೆಟಲ್ಲಿ ಬರೋ ಅಂಥ ಐಟಮ್ ಕೊಡಬೇಕು ಅಂತ ಹೇಳಿ ಈ ಥರ ಐಟಮ್ ತೊಗೋತಾರೆ ಸರ್. ವಿಶೇಷವಾಗಿ ಹೆಣ್ಮಕ್ಳಿಗೆ ಮದುವೆ ಟೈಮಲ್ಲಿ ಬೇಕಾಗಿರುವಂತಹ ಕೆಲವು ಆಭರಣಗಳು. ಸೊ ಮತ್ತೇನಾದರೂ ಇದೆಯಾ ತೋರಿಸ್ತೀರಾ? ದಾಬ್ ಬರುತ್ತೆ, ಆಮೇಲೆ ಜಡೆಗಳು ಬರುತ್ತೆ ಸಪ್ರೇಟ್. ನಮ್ಮ ಹತ್ರ ಸ್ಪೆಷಲ್ ಐಟಮ್ ನೋಡಿ. ದಾಬ್ ಎಲ್ಲ ಬಂದು ನಮ್ಮದು ಇದು ಹೋಲ್ಸೇಲ್ ದಾರೆ ಬಂದು 450-500 ರೇಂಜಿಂದ ಇದೆ. ಇದರಲ್ಲಿ ಜಡೆ ಬರುತ್ತೆ ನಾವು 200 ರೂಪಾಯಿಂದ ಇಟ್ಟು 1,000 ರೂಪಾಯಿವರೆಗೂ ಬರುತ್ತೆ ರೇಂಜ್ ನಿಮಗೆ. ಸೊ ಒನ್ ಸ್ಟಾಪ್ ಶಾಪ್. ಮದುವೆ ಹೆಣ್ಣಿಗೆ ಆಗಲಿ, ಅವರ ತಾಯಿಗೆ, ಅವ್ರ ಅಕ್ಕವ್ರಿಗೆ, ಅವ್ರ ತಂಗಿಗೆ, ಎಲ್ಲರಿಗೂ ರೇಂಜ್ ಸಿಕ್ಬಿಡುತ್ತೆ. ತುಂಬ ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂತಹ
ಒಂದು ಆಭರಣಗಳು ಸಿಗುತ್ತೆ. ಖಂಡಿತ ಖಂಡಿತ, ಅವ್ರಿಗೆ ಬಂದಮೇಲೆ ಏನು ಯೋಚನೆ ಮಾಡಿದೆ, ಫುಲ್ ರೇಂಜ್ ದೊಡ್ಡವ್ರು ಚಿಕ್ಕವ್ರಿಗೆ ಎಲ್ಲರಿಗೂ ಏನೇನು ಬೇಕೋ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಸರ್ ಒಳ್ಳೆ ಕಲೆಕ್ಷನ್ಸ್ ತೋರಿಸಿದ್ದೀರಾ, ಹಾಗೆ ಸಿನಿಮಾ ನೋಡ್ತೀರಾ ಸರ್ ನೀವು? ಓಕೆ, ಕನ್ನಡ ಚಿತ್ರದಲ್ಲಿ ಯಾವ ನಟ ನಟಿಯರು ನಿಮ್ಗೆ ಇಷ್ಟ? ಅಣ್ಣವರಂದರೆ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಅವರು. ಎಸ್, 100%. ಯಾವ ಚಿತ್ರ ನಿಮ್ಗೆ ಇಷ್ಟ ಸರ್? ಸರ್ ಇದು ಅದು ಅಂತ ಅಲ್ಲ ಸರ್, ನಾವು ಬೆಳೀತಾ ಬೆಳೀತಾ ಅವ್ರ ಎಲ್ಲ ಫಿಲ್ಮ್ಸು ನೋಡಿದ್ದೀವಿ, ಇಂಥದ್ದು ಮಿಸ್ ಆಗಿರೋ ಚಾನ್ಸೇ ಇಲ್ಲ. ನಮ್ಮ ಅಪ್ಪಾಜಿ ಅವರು ತುಂಬ ದೊಡ್ಡ ಫ್ಯಾನು, ಅಣ್ಣವ್ರ ಫ್ಯಾನ್. ಸೊ ಯಾವ್ದು ರಿಲೀಸ್ ಆದ್ರೂ ಆ 15 ದಿವಸದೊಳಗಡೆ ನಾವು ನೋಡ್ಕೊಂಡು ಬರ್ತಾ ಇದ್ವಿ, ಎಲ್ಲ ಫಿಲ್ಮು ನೋಡಿದ್ದೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಸೀತಾ ಫ್ಯಾಷನ್ ಇಮಿಟೇಷನ್ ಜ್ಯುವೆಲ್ರಿ, ಕುಂಬಾರಪೇಟೆ, ಬೆಂಗಳೂರು. ಇಲ್ಲಿ ನಾವು ಸಾಕಷ್ಟು ಕಲೆಕ್ಷನ್ಸ್ನ ಅವರು ತೋರಿಸಿದ್ದಾರೆ. ಅತಿ ಕಡಿಮೆ ಬೆಲೆಯಲ್ಲಿ ತುಂಬ ಸುಂದರವಾದಂತಹ ಮತ್ತು ಆಕರ್ಷಣೀಯವಾದಂತಹ ಒಂದು ಆಭರಣಗಳು ಇಮಿಟೇಷನ್ ಜ್ಯುವೆಲ್ರಿನ ಇಲ್ಲಿ ನೀವು ಸಿಗ್ಬೋದು. ಮತ್ತು ಅತಿ ಕಡಿಮೆ ಬೆಲೆಯಲ್ಲೂ ನಿಮಗೆ ಗ್ರಾಹಕರಿಗೆ ದಕ್ಕುವಂಥ, ಕೈಗೆ ಎಟುಕುವಂತಹ ಒಂದು ಜ್ಯುವೆಲ್ರಿ ಇದಾಗಿದೆ. ಹಾಗೆ ವೀಕ್ಷಕರೇ, ನೀವೆಲ್ಲೋ ನಾವಲ್ಲಿ ಕಾರ್ಯಕ್ರಮದಲ್ಲಿ ಮಹೇಶ್ ಅವರು ಕೇಳಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಒಂದು ಸುಂದರವಾದ ಗೀತೆಯನ್ನು ನೋಡ್ಕೊಂಬೋಣ, ಬನ್ನಿ. ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ, ನೋಡಲು ಮೋಹಕ ಕೂಡಲು ಪ್ರೇರಕ ಏನು ಮಾಯವೋ, ಫಳದ ತಿಳಿಯ ಜಲದ ಮೇಲೆ ಮನವೆಸೆದು ಸಿಗದ ಜಗದ ಸುಖದ ತಳಕೆ ನನ್ನ ಬರಸೆಳೆದು, ಅಳುವ ಮಗದ ಒಳಗೆ ತೆರೆದ ಎದೆಗೆ ಜೊತೆ ಬೆಸೆದು, ಇಹದ ಪರದ ಜನ್ಮಾಂತರದ ಕಥೆಯ ಪುಟ ತೆರೆದು, ಆಕಸ್ಮಿಕ ಎಂದಳಿ ಚೆಲ್ಲುವ ಬಾಲೆ, ಅನಿರೀಕ್ಷಿತ ತಂದಳಿ ಬಲವ ಮಾಲೆ, ಗಂಧದ ಕನ್ನೆಯೋ ದಂತದ ಬೊಂಬೆಯೋ ಏನು ಮಾಯೆಯೋ, ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವು, ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವು. ಸರಸಿ ಚೆಲುವಿಗೆ ಅರಸಿ ಬಂದಳು ನನ್ನರಸಿ, ಕವನ ಕಾವ್ಯ ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ, ಕನಸು ಮನಸ್ಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ, ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ, ಆಕಸ್ಮಿಕ ಆಗದಿ ಪ್ರೇಮಯೋಗ, ಅನಿರೀಕ್ಷಿತ ಅನುಸರಿ ಪ್ರಣಯರಾಗ, ಸ್ವರ್ಗದಿ ಸ್ಪರ್ಶವು ಸೌಖ್ಯದಿ ಸಂಗವು
ಏನು ಮಾಯವು ಈ ಕಣ್ಣಿಗು ಕಣ್ಣಿಗು ಏನು ದೇಹವು ಈ